ಮೊದಲನೇದಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು ವೃದ್ಧೆಯ ಎರಡೂ ಕಾಲುಗಳು ಕೂಡ ಮುರಿದು ಹೋಗಿರುವಂತಹ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರದ ಗ್ರಾಮದಲ್ಲಿ. ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ರಾಜ್ಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಇದರ ಪರಿಣಾಮವಾಗಿ ನೋಡೋದಾಯಿತು ಅಂದ್ರೆ ವೃದ್ಧೆ ಎರಡು ಕಾಲುಗಳನ್ನು ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಎರಡು ಕಾಲುಗಳು ಕೂಡ ಮುರಿದು ಹೋಗಿದೆ. ಕೋಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರದ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಜಟ್ಟಿ ಅಗ್ರಹಾರ ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ವೃದ್ಧೆಗೆ ದ್ವಿಚಕ್ರ ವಾಹನ ಸವಾರ ಡಿಕ್ಕಿ ಹೊಡೆದಿದ್ದಾನೆ. ಕೆಶಿಪ್ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗ ಯಾಕಂತಂದ್ರೆ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸ್ಥಳೀಯರು. ವೈಜ್ಞಾನಿಕವಾಗಿ ಇವರು ರಸ್ತೆ ಉಬ್ಬು ನಿರ್ಮಾಣ ಮಾಡಿಲ್ಲ ಅಂತ ಆಗ್ರಹಿಸುತ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಗ್ರಹಿಸುತ್ತಾ ಇದ್ದಾರೆ. ನೂರಾರು ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅವ್ರು ಹೇಳೋ
ಆಕ್ಸಿಡೆಂಟ್ ಅಂದ್ರೆ ಈ ಕೋಳಿ ಕುಯ್ದಂಗ ಆಗೋಗ್ಬಿಟ್ಟಿದೆ ಈ ರೋಡ್ ಅಲ್ಲಿ ಕೋಳಿ ಕುರಿ ಕುಯ್ದ್ ಕುಯ್ದ್ ಎಸಿತಾರಲ್ಲ ಹಂಗ ಆಗೋಗ್ಬಿಟ್ಟಿದೆ ಬರೇ ಆಕ್ಸಿಡೆಂಟ್ ಆದಾಗ ಬರ್ತಾರೆ ನಮ್ಗೆ ಏನ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ಇದು ಜೀವನದ ಪ್ರಶ್ನೆ ಜೀವನ ಜೊತೆ ಆಟ ಆಡ್ತಾ ಇರೋದು ಇದು ಸರ್ ನಮಸ್ತೆ ಇವತ್ತು ನಡೆದ ರಸ್ತೆ ಅಪಘಾತವನ್ನ ಗಮನಿಸಿದಾಗ ಮಕ್ಕಳು ಶಾಲೆಗೆ ರಸ್ತೆ ದಾಟಕೊಂಡೇ ಬರಬೇಕಾಗುತ್ತೆ ಸೊ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಇದು ರಸ್ತೆ ತಗ್ಗಿರೋದ್ರಿಂದ ತಗ್ಗು ಪಕ್ಕದಲ್ಲೇನೇ ಶಾಲೆ ಇರೋದ್ರಿಂದ ವಾಹನಗಳು ತುಂಬಾ ವೇಗವಾಗಿ ಬರ್ತಾ ಇರ್ತವೆ ಅವು ಕಂಟ್ರೋಲ್ಗೆ ಬರೋದಿಲ್ಲ ಹಾಗಾಗಿ ಮಕ್ಕಳು ಸ್ಕೂಲ್ ಟೈಮ್ ಗೆ ಬರಬೇಕಾದ್ರೆ ಸ್ಕೂಲ್ ಬಿಟ್ಟ ಮೇಲೆ ಹೋಗಬೇಕಾದ್ರೆ ಪೋಷಕರು ಮತ್ತೆ ಗ್ರಾಮಸ್ಥರು ಶಾಲೆಗೆ ಬರೋದು ಹೋಗೋದು ಇದ್ದಾಗ ಅಪಘಾತಗಳು ಸಾಕಷ್ಟು ಸಂಭವಿಸಿದವೆ ಅದೃಷ್ಟವಶಾತ್ ನಮ್ಮ ಮಕ್ಕಳಿಗೆ ಯಾರಿಗೂ ಏನು ಇದುವರೆಗೂ ಸಂಭವಿಸಿಲ್ಲ ಅದು ನಮ್ಮ ಅದೃಷ್ಟ ಅಂತಲೇ ಭಾವಿಸ್ತೀವಿ ಮುಂದೆನೂ ಕೂಡ ಈ ರೀತಿ ಆಗಬಾರದು ಅಂತ ಹೇಳ್ತಾ ಎಷ್ಟು ಗಾಡಿ ಹೋಗ್ತಾವ ಡೈಲಿ ಇಲ್ಲಿ ಎಷ್ಟು ಸಂಚಾರ ಮಾಡ್ತಾವ ಸರ್ ಡೈಲಿ ಸಾವಿರಾರು ಸಾವಿರಾರು ಈಗ ನಾವು ರಸ್ತೆ ದಾಟ ಮಾಡಬೇಕು ರಸ್ತೆ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ನೋಡ್ಕೊಂಡು ಸುಮಾರು ಒಂದು 10 ನಿಮಿಷ ಕಾಲ್ ಗಂಟೆನೂ ಕೂಡ ವೇಟ್ ಮಾಡಿದೀವಿ ಮಕ್ಕಳನ್ನ ಕ್ರಾಸ್ ಮಾಡಿಸ್ಲಿಕ್ಕೆ ಆದರೂ ಖಾಲಿ ಆಗಲ್ಲ ಬರ್ತಾನೆ ಇರ್ತವೆ ಸೊ ಈ ಸಮಸ್ಯೆಯಿಂದ ಉಬ್ಬುಗಳಾದರೂ ಹಾಕಿಸಿದ್ರೆ ಅಥವಾ ಸೂಚನಾ ಫಲಕಗಳಾದರೂ ಅಳವಡಿಸಿದ್ರೆ ಮಕ್ಕಳ ರಕ್ಷಣೆ ಉಂಟಾಗುತ್ತೆ ಅಂತ ನಮ್ಮ ಭಾವನೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಮಕ್ಕಳ ರಕ್ಷಣೆಗೆ ಸಹಕರಿಸಬೇಕು ಅಂತಂದು ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ವಿನಂತಿಸ್ಕೊಳ್ತೇನೆ ಸರ್ ತಮ್ಮ ಹೆಸರು ಸರ್ ಶೇಷಗಿರಿ ಅಂತ ಇಲ್ಲಿ ಹೆಡ್ ಮಾಸ್ಟರ್ ಸರ್ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಇಲ್ಲಿ ಆಗಿರೋ ಅಪಘಾತ ಒಂದ್ ಕಡೆ ಜೊತೆಗೆ ವೃದ್ಧೆ ಕಾಲ್ ಕಳ್ಕೊಳ್ತಾ ಇದ್ದಾಳೆ ಕಾಲು ಮುರಿದಿದೆ ಆಕೆದು ಮತ್ತೊಂದ್ ಕಡೆ ಜನ ಕೇಶಿಪ್ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಸಲಿ ಪ್ರಾಬ್ಲಮ್ ಏನಿದೆ ಅಲ್ಲಿ ಮೂರ್ತಿ ಹೌದು ಶಲಭಿತ ಕೊಡಗಿನ ತಾಲೂಕಿನ ಜಟ್ಟೆಗ್ರರ ಗ್ರಾಮದ ಮೂಲಕ ಹಾದೋಗುವಂತಹ ರಾಜ್ಯ ಹೆದ್ದಾರಿಯ ನಿಜವಾದ ಕಥೆ ಇದು ದೊಡ್ಡ ಸಮಸ್ಯೆ ಅಲ್ಲಿ ಸೃಷ್ಟಿಯಾಗಿದೆ ಇವತ್ತಿಂದ ಸಮಸ್ಯೆ ಅಲ್ಲ ಇದು ಕಳೆದ ಒಂದು ನಾಲ್ಕರಿಂದ ಐದು ವರ್ಷದಿಂದ ಏನು ರಾಜ್ಯ ಹೆದ್ದಾರಿ ನಿರ್ಮಾಣ ಆಯಿತು ಅವತ್ತಿಂದನೂ ಕೂಡ ಪ್ರತಿನಿತ್ಯನೂ ಕೂಡ ಅಪಘಾತ ನಡೆಯುತ್ತೆ ಅಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಗಾಡಿಲಿ ಬೀಳ್ತಾರೆ ಅಥವಾ ಸಾರ್ವಜನಿಕ ಮೇಲೆ ಗಾಡಿಗಳು ಮೇಲೆ ಹರಿದು ಹೋಗ್ತವೆ ಅಥವಾ ಗಾಡಿನ ಡಿಕ್ಕಿ ಹೊಡೆದು ಸಾವನ್ನಪ್ಪತ್ತಿರೋ ಪ್ರಸಂಗ ನಡೀತಾ ಇದೆ ಅಷ್ಟು ಅಪಘಾತ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಅದಕ್ಕೆ ವಿರುದ್ಧವಾಗಿ ಅಪಘಾತ ನಿಲ್ಲಿಸುವಂತ ಪ್ರಯತ್ನ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಸೊ ಇದ್ರ ಜೊತೆಗೆ ಇಲ್ಲಿ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಬಹುಶಃ ಜಾರ್ಕೊಳ್ಳೋಕೆ ಒಂದು ಉತ್ತಮ ವೇದಿಕೆ ಆಗ್ಬೋದು ಯಾಕಂತಂದ್ರೆ ಕೇಶಿಪ್ ಬಂದಿದ್ದ ತಕ್ಷಣ ಅವರೆಲ್ಲ ಸೆಂಟ್ರಲ್ ಇಂದ ಬರ್ತಾರೆ ಡೆಲ್ಲಿಲಿ ಆಫೀಸ್ ಇರುತ್ತೆ ಕೇಶಿಪ್ನವ್ರನ್ನ ವಿಚಾರಿಸ್ಬೇಕು ಅಥವಾ ನ್ಯಾಷನಲ್ ಹೈವೇ ಅಂತಂದಾಗ ಬೇರೆಯವ್ರ ಮೇಲೆ ಆರೋಪಗಳನ್ನ ಮಾಡುವಂಥದ್ದು ಆಗೋಗುತ್ತೆ ಬಟ್ ಈಗ ಸದ್ಯ ಅಲ್ಲಿನ ಅಧಿಕಾರಿಗಳಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ಈ ಘಟನೆ ಆದ ನಂತರ ಏನಾದರೂ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಹೇಗಿದೆ ಸಿಚುಯೇಷನ್ ಮೂರ್ತಿ ಇಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಆಗ್ಲಿ ಅಧಿಕಾರಿಗಳು ಆಗ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾತ್ರ ಭೇಟಿ ಕೊಡ್ತಾರೆ ಅಪಘಾತ ಆದಾಗ ಸಮಸ್ಯೆನ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವರು ಟ್ರಾಫಿಕ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆಯವರು ಅಷ್ಟೇ ಕೇಶಿಪ್ ಅಧಿಕಾರಿಗಳಾಗ್ಲಿ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಅಪಘಾತ ಆದಾಗ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ತಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ ಈ ಇವತ್ತಿನ ಘಟನೆ ಎಲ್ಲ ಇದು ಸಾರ್ವಜನಿಕರಿಗೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಬಸ್ ಎಲ್ಲ ನಿಲ್ಲಿಸಿ ಮಾಡ್ತಿರೋದು ಇವತ್ತಿನ ಅಪಘಾತ ಅಂತಲ್ಲ ಈ ಹಿಂದೆ ಕೂಡ ಬಸ್ ಎರಡು ಬಸ್ ಅಪಘಾತ ಆಗಿ 8 ಜನ ಸತ್ತೋಗಿದ್ರಲ್ಲಿ ಸತ್ತೋಗಿ ಸುಮಾರು 25-30 ಜನಕ್ಕೆ ಗಾಯಗಳಾಗಿ ಹೊಡ್ಕೊಂಡು ತುಂಬಾ ದೊಡ್ಡ ಮಟ್ಟದ ಅನುವಾದಗಳು ಅದೇ ಸ್ಪಟಲ್ ಆಗಿದೆ ಮತ್ತೆ ಅಲ್ಲಿ ಶಾಲೆ ಇದೆ ಪಕ್ಕದಲ್ಲಿ ಶಾಲೆ ಇದೆ ಆ ಶಾಲೆಯಲ್ಲಿ ಹೋಗ್ಬೇಕು ಅಂದ್ರೆ ಮಕ್ಕಳು ಜೀವ ಭಯದಲ್ಲಿ ಒಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ಹಂಪ್ಗಳು ಇದೆಯಾ ಇಲ್ಲ ಅಂತನ ಅಥವಾ ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿದ್ದಾರೆ ಅಂತೇನಾದ್ರೂ ಏನ್ ಅಸಲಿ ಪ್ರಾಬ್ಲಮ್ ಈ ರಾಜ್ಯ ಹೆದ್ದಾರಿಯಲ್ಲಿ ಹಂಪ್ಸ್ಗಳು ಹಾಕಂಗಿಲ್ಲ ಅಂತ ಪೊಲೀಸ್ ಇಲಾಖೆ ಹೇಳ್ತಾರೆ ಬಟ್ ಅಪಘಾತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಹಾಕ್ಬೋದು ಅಂತ ಬಿಟ್ಟು ಮತ್ತೆ ಸ್ಥಳೀಯರು ಹೇಳ್ತಾ ಇದಾರೆ ಮದ್ಗಿರಿಲಿ ಹಾಕಿದ್ದಾರೆ ಮದ್ಗಿರಿಲಿ ನಾಲ್ಕು ಭಾಗದಲ್ಲೂ ಕೂಡ ಹಂಪ್ಸ್ ಹಾಕಿದ್ದಾರೆ ಪೊಲೀಸ್ ಇಲಾಖೆಯವರು ಸರಗಿ ಇಲಾಖೆಯವರು ಒಟ್ಟುಗೂಡಿ ಅಲ್ಲಿ ಹಂಪ್ಸ್ ಹಾಕಿದ್ದಾರೆ ಕೊಡಗೇರಿಯಲ್ಲಿ ಹಾಕ್ತಲ್ಲ ಏನ್ ಕೊಡಗೇರಿಗೆ ಏನ್ ಬಂದಿದೆ ಕೊಡಗೇರಿಯಲ್ಲಿ ಮಾಡೋದಕ್ಕೆ ಕೆಲಸ ಏನಾಗಿದೆ ಅನ್ನೋದು ದೊಡ್ಡ ಸಮಸ್ಯೆ ಇದು ಮದ್ಗಿರಿಲಿ ಕೆಲಸ ಆಗಿದೆ ಆಗಿದೆ ಮಡ್ಗಿರಿ ಭಾಗದಲ್ಲೂ ಹಂಸ ಹಾಕಿದ್ದಾರೆ ಇದೇ ಹೆದ್ದಾರಿ ಇದೇ ರಾಜ್ಯ ಹೆದ್ದಾರಿಗೆ ಹಂಸ ಹಾಕಿದ್ದಾರೆ ಅಲ್ಲಿ ಅಪಘಾತ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕೊಡಗೇರಿಗೆ ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ ಅಕಸ್ಮಾತ್ ಇಲ್ಲಿ ಸ್ಥಳೀಯರು ಅಪಘಾತ ಆದಾಗ ಪ್ರತಿಭಟನೆ ಮಾಡೋದು ಅಥವಾ ಬಸ್ ತಡೆದ್ರೆ ಪೊಲೀಸ್ ಇಲಾಖೆಯವರು ಅವರು ಸ್ಥಳೀಯರ ಮೇಲೆ ಕ್ರಮ ತಗೊಂತೀವಿ ಅಂತ ಬಿಟ್ಟು ಅವ್ರಿಗೂ ಕೂಡ ಬೆದರಿಸುವಂತ ಕೆಲಸ ಮಾಡ್ತಾ ಇದೆ ಓಕೆ ಈಗ ಪೊಲೀಸರನ್ನ ಹೊರತುಪಡಿಸಿ ಯಾರಾದ್ರೂ ಜನರ ಮನವೊಲಿಸೋಕ್ ಬಂದಿದಾರ ಅಥವಾ ಈಗೇನ ಆಕೆ ವೃದ್ಧೆಗೆ ಈ ಪೆಟ್ಟಾಗಿದೆ ಕಾಲ್ ಮುರಿದು ಹೋಗಿದೆ ಆಕೆನ ಭೇಟಿ ಮಾಡುವಂತ ಕೆಲಸ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಯಾರಾದ್ರೂ ಬಂದಿದಾರ ಈಗ ಸ್ಥಳಕ್ಕೆ ಇಲ್ಲ ತನ್ನ ಮೊಮ್ಮಗನ್ನ ಶಾಲೆಗೆ ಬಿಟ್ಟು
ಹೋಗ್ತಿದ್ದ ವೃದ್ಧೆಗೆ ದ್ವಿಚಕ್ರ ವಾಹನ ವೇಗವಾಗಿ ಬಂದಂತ ದ್ವಿಚಕ್ರ ವಾಹನ ಇಳಿಜಾರಿದೆ ಅಲ್ಲಿ ರಸ್ತೆ ಆ ಗ್ರಾಮದ ಮಧ್ಯೆ ಜಟ್ಟಗರ ಗ್ರಾಮದ ಮಧ್ಯೆ ಇಳಿಜಾರಾಗಿದೆ ರಸ್ತೆ ಆ ರಸ್ತೆಯಲ್ಲಿ ಬರ್ಬೇಕಾದ್ರೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಆ ವೃದ್ಧೆಗೆ ಎರಡು ಕಾಲು ಕಟ್ಟಾಗಿದೆ ಕಟ್ಟಾಗಿ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಆ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಬಂದ್ಬಿಟ್ಟು ಸ್ಥಳೀಯರನ್ನ ಮನವೊಲಿಸಿದ್ದಾರೆ ಮನವೊಲಿಸಿ ಪ್ರತಿಭಟನೆಯನ್ನ ಕೈ ಬಿಡಿಸಿದ್ದಾರೆ ನಾವು ಸರ್ಪಡಿಸ್ತೀವಿ ಅಂಶ ಹಾಕ್ತೀವಿ ಅಂತ ಈ ಹಿಂದೆ ಕೂಡ ನಾಲ್ಕು ದಿವಸನ ಹೇಳ್ತಾ ಇದ್ದಾರೆ ಬಟ್ ಕೆಲಸ ಆಗ್ತಿಲ್ಲ ಅಂಶಕೋದ್ರ ರಸ್ತೆ ವೈಜ್ಞಾನಿಕ ರಸ್ತೆ ಆಗಬಹುದು ರೈತ ರಸ್ತೆ ವೈಜ್ಞಾನಿಕ ರಸ್ತೆ ಹಾಕೋದ್ರಲ್ಲಿ ಯಾವುದೇ ಅಧಿಕಾರಿಗಳು ವಿಫಲ ಆಗಿದ್ದಾರೆ ಕೇಶವ ಇಲಾಖೆ ಬರಲ್ಲ ಪೊಲೀಸ್ ಇಲಾಖೆ ಈ ಸಮಸ್ಯೆ ತಪ್ಪಿದ್ದಲ್ಲ ಪೊಲೀಸ್ ಇಲಾಖೆ ಅಪಘಾತ ಆದಾಗ ಸತ್ತೋದ್ರೆ ಹೆಣ ಹಾಕ್ಬೇಕು ಶವ ಎತ್ತಬೇಕು ಅಥವಾ ಗಾಯಗಳು ಎತ್ತಿರ ಆಸ್ಪತ್ರೆಗೆ ರವಾನಿಸಬೇಕು ಇಷ್ಟೇ ಕೆಲಸ ಪೊಲೀಸ್ನವ್ರದ್ದು ಇದೇ ಅವ್ರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದ್ರು ಎಸ್ ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಇದಿಷ್ಟು ನಮ್ಮ ಪ್ರತಿನಿಧಿ ಕೊಟ್ಟಂತ ಮಾಹಿತಿಯಾಗಿತ್ತು ಇದು ನ್ಯಾಷನಲ್ ಹೈವೇ ರಸ್ತೆ ಆಗಿರೋದ್ರಿಂದ ಹಂಸಗಳನ್ನು ಹಾಕೋಕೆ ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ಮಧುಗಿರಿಯಲ್ಲಿ ಇದೇ ತರದ ಶಾಲೆಯ ಒಂದು ಭಾಗ ಇರೋದ್ರಿಂದ ಅಲ್ಲಿ ಹಂಸಗಳನ್ನು ಹಾಕಿದ್ದಾರೆ ಹಾಗಾಗಿ ಅಲ್ಲಿ ಅಪಘಾತಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಬಟ್ ಇಲ್ಲೂ ಅದೇ ತರ ಏನಾದರೂ ವೈಜ್ಞಾನಿಕವಾಗಿ ಒಂಚೂರು ಹಂಸಗಳನ್ನು ಹಾಕಿದ್ರೆ ಒಂದು ಸ್ಪೀಡ್ ಕಂಟ್ರೋಲ್ ಅನ್ನೋದು ಇರುತ್ತೆ ಬರುವಂಥವ್ರು ಸ್ವಲ್ಪ ವೇಗಮಿತಿಯಿಂದ ಬರ್ತಾರೆ ಶಾಲೆ ಆವರಣ ಆಗಿರೋದ್ರಿಂದ ವಿಶೇಷ ಕಾಳಜಿಯನ್ನು ವಹಿಸಿ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ